ಸಾಧ್ಯ ಸಾಧ್ಯ ಫಿಲಮ್ ಸಿಮ್ನವ್ರು ಬಂದಿವ್ ಲಕ್ಷ್ಮಣ್ ಈ ಕಡೆ ಬನ್ನಿ ಲಕ್ಷ್ಮಣ್
ಇತ್ತೀಚಿನ ದಿನಗಳಲ್ಲಿ ಸಿನಿಮಾ ನೋಡಿದೆ ಭಾಳ ದಿವಸ ಆಗಿತ್ತು, ಮತ್ತು ಸಾಮಾನ್ಯವಾಗಿ ಬರುವಂಥ ಚಿತ್ರಗಳಿಗಿಂತ ವಿಭಿನ್ನವಾಗಿ ಒಂದು ಭಾಗದ ರಾಜ್ಯದ ಕರ್ನಾಟಕ ರಾಜ್ಯದ ಒಂದು ಭಾಗದ ವಿಶೇಷ ಅನುಭವಗಳು, ನಂಬಿಕೆ ನಡವಳಿಕೆಗಳು, ಮತ್ತು ವಿಶೇಷವಾಗಿ ದೈವಾರಾಧನೆಯಲ್ಲಿ ಇರತಕ್ಕಂಥ ಸೂಕ್ಷ್ಮತೆಯನ್ನು ಭಾಳ ಚೆನ್ನಾಗಿ ರೇಪ್ಷಾ ಶೆಟ್ಟಿಯವರು ಈ ಚಿತ್ರದಲ್ಲಿ ತೋರಿಸಿದ್ದಾರೆ. ಇಂತಹ ಒಂದು ಚಿತ್ರದಿಂದಾಗಿ ಯುವ ಸಮಾಜಕ್ಕೆ, ವಿಶೇಷವಾಗಿ ಇದರ ಯುವಕರಿಗೆ ಹೊಸ ಕಥೆಯ ಮತ್ತು ಹಳೆಯ ಸ್ಮರಣೆ ಆಗುತ್ತೆ. ಹಳೆಯ ಸ್ಮರಣೆ ಬೇಕು, ಅದರ ಜೊತೆಗೆ ಹೊಸ ದೃಷ್ಟಿಕೋನವೂ ಬೇಕು. ಹೊಸ ದೃಷ್ಟಿಕೋನವೂ ಇದೆ, ಮತ್ತು ಎಲ್ಲ ನಮ್ಮ ಜೀವನದಲ್ಲಿ ಅಸತ್ಯದ ವಿರುದ್ಧ ಹೋರಾಡುವಂಥ ಕಥೆಗಳೇ ನಮ್ಮಲ್ಲಿ ಜಾಸ್ತಿ. ಇಂದು ಕೂಡ ನಮಗೆ ಬೇಕಾಗುವಂಥದ್ದು ಈ ಸತ್ಯದ ವಿರುದ್ಧ ರಕ್ಷಣೆ, ಅನ್ಯಾಯದ ವಿರುದ್ಧ ಹೋರಾಟ, ಮತ್ತು ಯಾವತ್ತೂ ಕೂಡ ನೆಮ್ಮದಿಯ ಜೀವನ. ಈಗ ಮೊದಲ ಚಿತ್ರದಲ್ಲಿ ನೆಮ್ಮದಿ ಇಲ್ಲದೇ ಇರುವಂಥ ಒಬ್ಬ ವ್ಯಕ್ತಿಯ ಕಥೆಯಿಂದಲೇ ಅದು ಪ್ರಾರಂಭ ಆಗಿದೆ. ಎಲ್ಲ ಇದ್ದರೂ ನೆಮ್ಮದಿ ಇಲ್ಲ ರಾಜನಿಗೆ ಅಂತ. ಹಾಗೆ ಇಂದು ನಮಗೆ ಬೇಕಾಗೋದು ನೆಮ್ಮದಿ, ಶಾಂತಿ ಮತ್ತು ಸಹಬಾಳ್ವೆ. ಜಾತಿ ಮತ ಪಂಥಗಳ ಭೇದ ಮರೆತು ಎಲ್ಲರೂ ಸಹಬಾಳ್ವೆ ಮಾಡಬೇಕನ್ನೋ ಸಂದೇಶ ಈ ಚಿತ್ರದಲ್ಲಿದೆ. ನಾನು ಭಾಳ ಸಂತೋಷಪಟ್ಟಿದ್ದೇನೆ. ಇನ್ನು ಆ ಚಿತ್ರ ನೋಡಿ ಇನ್ನೂ ಮೂಡಿಂದ ಹೊರಗೆ ಬಂದಿಲ್ಲ, ಆದ್ದರಿಂದ ಹೆಚ್ಚು ನಾನು ಮಾತಾಡೋದಿಲ್ಲ. ಅಭಿನಂದನೆಗಳು ಎಲ್ಲ ಕಲಾವಿದರಿಗೆ ಕೊಡಲಿಕ್ಕೆ ಬಯಸ್ತೇನೆ. ಏಕೆಂದರೆ ಈಗಿನ ಒಂದು ಟೆಕ್ನಾಲಜಿ ಎಷ್ಟು ಬೆಳೆದಿದೆ ಅನ್ನೋದಕ್ಕೆ ಇವತ್ತು ಚಿತ್ರ, ಮತ್ತು ಅದನ್ನು ಹೇಗೆ ಬಳಸ್ಕೊಂಡಿದ್ದಾರೆ ರಾಜ್ ಶೆಟ್ಟಿ ಅನ್ನೋದನ್ನು ಕೂಡ ನೋಡಿದ್ದೇನೆ. ಅಭಿನಂದನೆಗಳು ಎಲ್ಲ ನಮ್ಮ ಕಲಾವಿದರಿಗೆ, ಚಿತ್ರತಂಡಕ್ಕೆ, ಪ್ರೊಡ್ಯೂಸರು ಅವರ ಹೆಸರು ವಿಜಯ್ ಅವರಿಗೆ ಕೂಡ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ನಮ್ಮ ಶ್ರೀಮತಿಯವರು ಮತ್ತು ಎಲ್ಲ ಕುಟುಂಬದವರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಹೌದು ಹೌದು ಹೌದು. ಯಾವ ರೀತಿ ಅಲ್ಲಿ ಇದು ನಮ್ಮ ಇಲ್ಲಿ ಕೂಡ ಇದೇ ರೀತಿ ನಂಬಿಕೆ ಇದೆ, ಆದರೆ ಯಾವತ್ತೂ ಕೂಡ ದೈವಗಳು ಭೂತಗಳು ಅಥವಾ ನಮ್ಮ ನಂಬಿಕೆಗಳು ಅಧರ್ಮಕ್ಕೆ ಬೆಂಬಲ ಕೊಡೋದಿಲ್ಲ ಅನ್ನುವಂಥ ಇದರಲ್ಲಿ ಬರುವಂಥ ಸಂದೇಶ. ಯಾವತ್ತೂ ಕೂಡ ನಮ್ಮ ಸಮಾಜದಲ್ಲಿ ಸ್ವಾರ್ಥಿಗಳಿರ್ತಾರೆ, ಮತ್ತು ಭೂಮಿ ಮತ್ತು ಹೇಳ್ತಾರಲ್ಲ ಹಣ, ಭೂಮಿ ಮತ್ತು ಸಂಪತ್ತು, ಮಾನಿನಿ ಮೂರರ ಬಗ್ಗೆ ನಾನಾ ರೀತಿಯಿಂದ ಅದನ್ನು ವಶೀಕರಣಕ್ಕೆ ಪ್ರಯತ್ನ ಮಾಡಿಸ್ತಾರೆ. ಆದರೆ ಈ ದೈವಗಳು ಸತ್ಯ ಮತ್ತು ಧರ್ಮವನ್ನು ಹೊರತುಪಡಿಸಿ ಯಾವುದಕ್ಕೂ ಬೆಂಬಲ ಕೊಡೋದಿಲ್ಲ ಅಂತ ಅದನ್ನು ಮತ್ತೆ ಈ ಚಿತ್ರದಲ್ಲಿ ತೋರಿಸಲಾಗಿದೆ. ಬಹುಶಃ ಇದು ಒಳ್ಳೆಯ ಸಂದೇಶ ಅಂತ ನಾನು ತಿಳಿತೇನೆ. ಧರ್ಮದ ಭಾಗ ಹೌದಲ್ಲ ನನಗೆ ಗೊತ್ತಿಲ್ಲ, ಆದರೆ ಇದು ನಮ್ಮಲ್ಲಿ ವ್ಯಾಪಕವಾಗಿ ಎರಡು ಜಿಲ್ಲೆಯಲ್ಲಿ ಇರ್ತಕ್ಕಂಥ, ಬಹುಶಃ ದಕ್ಷಿಣ ಕನ್ನಡ ಜಿಲ್ಲೆಯ ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯ ಮೂಲ ಸ್ವಭಾವವನ್ನು ಅರಿಯದೆ ಮಾತಾಡಿದರೆ ಅದು ಬೇರೆ ಆಗುತ್ತೆ. ಈಗ ಧರ್ಮ ಅನ್ನುವಂಥದ್ದು ಅದರ ಮೂಲವನ್ನು ಹುಡುಕ್ತಾ ಹೋದರೆ ಎಲ್ಲಿಯೂ ಸಿಗೋದಿಲ್ಲ. ಆದರೆ ನಮ್ಮ ನಂಬಿಕೆ, ಆಚರಣೆ, ನಡವಳಿಕೆಗಳು ಸ್ವಾಭಾವಿಕವಾಗಿ ನಮ್ಮಲ್ಲಿ ಬೆಳೆದು ಬಂದವು, ಇದನ್ನು ಬಿಟ್ಟಿರಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಅವರು ಹಿಂದೂ ಧರ್ಮದ ಯಾವ ಸೂಕ್ಷ್ಮತೆ ಹೋಗಿ ತಿಳಿಯಿದ ನನಗೆ ಗೊತ್ತಿಲ್ಲ. ನಮ್ಮ ಎರಡು ಜಿಲ್ಲೆಯಲ್ಲಿ ವ್ಯಾಪಕವಾಗಿರುವಂಥ ನಂಬಿಕೆ ಇದು, ಇದು ಸತ್ಯ. ನಾವು ಇವತ್ತು ಕೂಡ ದೈವಾರಾಧನೆ ಮಾಡ್ತೇವೆ, ದೈವಗಳೊಂದಿಗೆ ಗೌರವ ಕೊಡ್ತೇವೆ, ದೈವ ಮೇಲೆ ಬಂದಾಗ ಆ ಮಾತಿಗೆ ನಾವು ಗೌರವ ಕೊಡ್ತೇವೆ. ಇದು ಧರ್ಮಕ್ಕೆ ಸೂಕ್ಷ್ಮ ವಿಮರ್ಶೆ ಮಾಡಿಕೊಂಡು ಹೋಗೋ ಅಗತ್ಯವೇ ಇಲ್ಲ ಅಂತ ಕಾಣಿಸುತ್ತೆ.